नमस्कार स्नेहितरे, वेलकम टू डोमेस्टिक एंड ग्लोबल अफेयर्स चैनल। नावु ई वीडियो दिल्ली केएएस एग्जामिनेशन गे याव याव पुस्तकगळन्नु ओद्बेकु अन्नोद विषयवन्न तिळिदुकोळ्ळोण। सो नानु केएएस प्रिपरेशन माडुवाग याव याव पुस्तकगळन्नु रेफर माडिद्दे अन्नोदर बेसिस मेले कूड नानु ई बुक लिस्ट अन्नु कोट्टिद्दीनि। लास्ट इयर नानु केएएस इंटरव्यू अन्नु सह कोट्टिद्दे। सो बन्नि बुक्स याव यावदु अंत नोडोण। सो निम्म हिस्ट्री गोस्कर नीवु A Concise History of Karnataka by Suryanath Kamath ಇದನ್ನ ಓದಿ। ಇವರು ಇಂಗ್ಲಿಷ್ ಮೀಡಿಯಂ ಯಾರೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗ್ತಿದ್ರು, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಪ್ರಿಪೇರ್ ಆಗಿದ್ದು। ಇಂಗ್ಲಿಷ್ ಮೀಡಿಯಂ ಅಲ್ಲೇ ಪ್ರಿಲಿಮ್ಸ್ ಮೇನ್ಸ್ ಅಂಡ್ ಇಂಟರ್ವ್ಯೂ ಮೂರನ್ನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಕೊಟ್ಟಿದ್ದು। ಬಟ್ ಇಂಟರ್ವ್ಯೂ ಅಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಆಗಿರಲ್ಲ, ಇಂಗ್ಲಿಷ್ ಅಲ್ಲೇ ಮಾತಾಡಬೇಕು ಅಂತ। ಸೋ ನೀವು ಕನ್ನಡವನ್ನ ಬಳಸಬಹುದು। ಬಟ್ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮೇನ್ಸ್ ಅನ್ನು ಕೊಟ್ಟಿರೋದ್ರಿಂದ ಈ ಪುಸ್ತಕಗಳನ್ನು ರೆಫರ್ ಮಾಡಿದ್ದೆ। ಅದಾದ ನಂತರ ಮಾಡರ್ನ್ ಇಂಡಿಯಾಗೆ ಸ್ಪೆಕ್ಟ್ರಮ್ ಅನ್ನು ರೆಫರ್ ಮಾಡಿದ್ದೆ। ಮತ್ತೆ 11th ಅಂಡ್ 12th ಸ್ಟ್ಯಾಂಡರ್ಡ್ वेरी वेरी इंपॉर्टेंट 11th एंड 12th स्टैंडर्ड तमिलनाडु गवर्नमेंट ना टेक्स्ट बुक अली ना एनसीईआरटी तमिलनाडु स्टेट टेक्स्ट बुक इदे। सो इदर लिंक याद नान मेंशन आएल्ला बुक लिंक नानु डिस्क्रिप्शन बॉक्स हाकिर्तीनी, अली होगी नीवु पर्चेस माड्कोबहुदु। सो मुंदे बंदुबिट्टु कन्नड मीडियम अल्ली यारादरू ओद्तिद्रे अवरु हिस्ट्री गोस्कर ಸಮಗ್ರ ಭಾರತದ ಇತಿಹಾಸ ಸದಾಶಿವರ್ ಅವರು ಬರೆದಿರೋದು। ಇದು ಭಾರತದ ಇತಿಹಾಸವನ್ನ ಓದಬೇಕು, ಬಟ್ ಕರ್ನಾಟಕದ ಇತಿಹಾಸನ ಓದೋದಕ್ಕೆ ಸೇಮ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಯಾವುದು ಸೂರ್ಯನಾಥ್ ಕಾಮಂತ್ ಇದೆಯೋ ಅದೇ ರೀತಿ ಕನ್ನಡ ವರ್ಷನ್ ಕೂಡ ಇದೆ। ಸೋ ಈ ಬುಕ್ ಅನ್ನು ನೀವು ರೆಫರ್ ಮಾಡಬಹುದು। ಮುಂದೆ ನೋಡೋದಾದ್ರೆ ಆರ್ಟ್ ಅಂಡ್ ಕಲ್ಚರ್, ಆರ್ಟ್ ಅಂಡ್ ಕಲ್ಚರ್ ಗೆ ಇಂಗ್ಲಿಷ್ ಅಲ್ಲಿ ನಿತಿನ್ ಸಿಂಘಾನಿಯಾ ಓದಬೇಕು। ಸೋ ಇಲ್ಲಿ ಕನ್ನಡ ಮೀಡಿಯಂ ಬುಕ್ಸ್ ಅಂತ ನನಗೇನು ಸಿಗಲಿಲ್ಲ, ಬಟ್ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವುದಾದರೂ ಒಂದು ಕಲೆ ನ್ಯೂಸ್ ಪೇಪರ್ ಅಲ್ಲಿ ಇದ್ದರೆ ಅಥವಾ ಯಾವುದಾದರೂ ಒಂದು ಟ್ರೈಬಲ್ ಪೀಪಲ್ ಟ್ರೆಡಿಷನ್ ನ್ಯೂಸ್ ಪೇಪರ್ ಅಲ್ಲಿ ಇದ್ದರೆ ಅದರ ಬಗ್ಗೆ ಸ್ವಲ್ಪ ನೋಡ್ಕೊಂಡಿರಿ। ಅದಾದ ನಂತರ ಕರ್ನಾಟಕದ ಕಲ್ಚರ್ ಮತ್ತು ಹಿಸ್ಟ್ರಿ ಅಂತ ಒಂದು ಬುಕ್ ಇದೆ, ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ। ಸೊ ನೀವು ಆರ್ಟ್ ಆ್ಯಂಡ್ ಕಲ್ಚರ್ಗೆ ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಸಿಲೆಬಸ್ಸಲ್ಲಿ ನಿಮ್ಮ ಮೇನ್ ಸಿಲೆಬಸ್ಸಲ್ಲಿ ಕಲ್ಚರ್ ಅಥವಾ ಲಿಟರೇಚರ್ ಅಥವಾ ಆರ್ಟ್ ಬಗ್ಗೆ ಏನಾದರೂ ಮೆನ್ಷನ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ವಿಜಯನಗರ ಎಂಪೈರ್ ಮೆನ್ಷನ್ ಮಾಡಿದರೆ ಈ ಬುಕ್ಕಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ಅಂದರೆ ಕಂಟೆಂಟ್ ಕೊಟ್ಟಿರ್ತಾರಲ್ವಾ ಫಸ್ಟ್ ಪೇಜಲ್ಲಿ, ಸೊ ಎಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅವರ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಅದಷ್ಟೇ ನೋಡ್ಕೊಳ್ಳಿ। ಸೊ ಎಲ್ಲ ಓದಬೇಕು ಅಂತ ಏನಿಲ್ಲ, ನಿಮ್ಮ ಸಿಲೆಬಸ್ನ ರೆಫರ್ ಮಾಡಿ ಯಾವ ಯಾವ ವಿಷಯಗಳನ್ನು ತಗೋಬೇಕು ನೋಟ್ಸ್ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ। ಮುಂದೆ ಬಂದುಬಿಟ್ಟು ಪಾಲಿಟಿ, ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಿದ್ದೀರಾ ಅಂತಂದರೆ ಲಕ್ಷ್ಮೀಕಾಂತ್, ಅಫ್ಕೋರ್ಸ್ ಎಲ್ಲರೂ ಇದನ್ನು ಬೈಬಲ್ ಆಫ್ ಇಂಡಿಯನ್ ಪಾಲಿಟಿ ಅಂತ ಕರೀತಾರೆ, ಎಸ್ಪೆಷಲಿ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್। ಸೊ ಐ ಎ ಎಸ್ ಐ ಪಿ ಎಸ್ ಸಾರಿ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಅಥವಾ ಕೆ ಎಸ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿರೋರು ಇಂಗ್ಲಿಷ್ ಮೀಡಿಯಮಲ್ಲಿ ಈ ಬುಕ್ಕನ್ನು ರೆಫರ್ ಮಾಡೇ ಇರ್ತಾರೆ। ಸ್ವಲ್ಪ ಬಲ್ಕಿ ಇದೆ ಬಟ್ ಈಸಿ, ನೀವು ಸ್ವಲ್ಪ ಬೇಗ ಬೇಗ ಅರ್ಥ ಮಾಡಿಕೊಂಡು ಅಂಡರ್ಲೈನ್ ಮಾಡಿಕೊಂಡು, ಯಾಕಂದರೆ ಸಾಫ್ಟ್ ಕಾಪಿಗಿಂತ ಹಾರ್ಡ್ ಕಾಪಿ ಇಟ್ಕೊಂಡು ಓದಿ, ಸೊ ಅಲ್ಲಲ್ಲಿ ಅಂಡರ್ಲೈನ್ ಮಾಡಿ ಇಷ್ಟೇ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ। ಮತ್ತು ಕನ್ನಡ ಮೀಡಿಯಮಲ್ಲಿ ಬಂದರೆ ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅವ್ರದ್ದು, ಗಂಗಾಧರ್ ಪಿ ಎಸ್ ಅವರು ಬರೆದಿರುವಂಥದ್ದು ಭಾರತದ ಸಂವಿಧಾನ ಮತ್ತು ರಾಜಕೀಯ। ಮುಂದೆ ಎಕನಾಮಿಕ್ಸ್ ನೋಡೋಕೆ ಹೋದರೆ ಇಂಗ್ಲೀಷಲ್ಲಿ ಎರಡು ಬುಕ್ ಇದೆ, ಸಂಜೀವ್ ವರ್ಮಾ ಮತ್ತು ರಮೇಶ್ ಸಿಂಗ್। ನಾನು ಪರ್ಸ್ನಲಾಗಿ ರೆಫರ್ ಮಾಡಿರೋದು ಸಂಜೀವ್ ವರ್ಮಾ, ಯಾಕಂತಂದರೆ ಇದರಲ್ಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಮತ್ತು ಲ್ಯಾಂಗ್ವೇಜು ಕೂಡ ಅಷ್ಟೇ, ಅಷ್ಟೊಂದು ತೀರಾ ವೊಕ್ಯಾಬ್ಯುಲರಿ ಅರ್ಥ ಆಗಲ್ಲ, ಡಿಫಿಕಲ್ಟ್ ಇದೆ ಅಂತ ನಮಗೇನು ಅನಿಸಲ್ಲ। ಬಟ್ ರಮೇಶ್ ಸಿಂಗ್ ಬಂದುಬಿಟ್ಟು ಸ್ವಲ್ಪ ಬಲ್ಕಿ ಇದೆ, ಅಷ್ಟೊಂದು ಬಹಳ ಬೇಗ ಈಸಿಯಾಗಿ ಕಾನ್ಸೆಪ್ಟ್ ನನಗೆ ಪರ್ಸ್ನಲಾಗಿ ಅರ್ಥ ಆಗಿರಲಿಲ್ಲ। ಸೊ ನಿಮಗೆ ಎಕನಾಮಿಕ್ಸ್ ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಆಗಿದೆ, ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ ಅಂತಂದರೆ ರಮೇಶ್ ಸಿಂಗ್ನ ರೆಫರ್ ಮಾಡಿ, ಇಲ್ಲಾಂತಂದರೆ ಸಂಜೀವ್ ವರ್ಮಾ ಈಸ್ ಮೋರ್ ದ್ಯಾನ್ ಎನಫ್। ಸೊ ನಾನು ಇವಾಗ ಬುಕ್ಸ್ ಏನೇನು ಹೇಳ್ತೀನೋ ಅದ್ರ ಜೊತೆ ಪ್ಲಸ್ ಕರೆಂಟ್ ಅಫೇರ್ಸ್, ಡೈಲಿ ನೀವು ಕರೆಂಟ್ ಅಫೇರ್ಸ್ ಅಥವಾ ನ್ಯೂಸ್ ಪೇಪರ್ ಯಾವುದಾದ್ರು ಒಂದು ಮ್ಯಾಗ್ಝೀನ್, ಸೊ ಮಂತ್ಲಿ ಮ್ಯಾಗ್ಝೀನ್ ಬಿಡ್ತಾ ಇರ್ತಾರೆ, ಸ್ಪರ್ಧಾ ಚೈತ್ರ, ಸ್ಪರ್ಧಾ ವಿಜೇತ ಅಥವಾ ನ್ಯೂಸ್, ಇತ್ತೀಚೆಗೆ ಕೆ ಪಿ ಎಸ್ ಸಿ ಪ್ಯಾಟರ್ನ್ ಹೇಗಾಗಿ ಹೋಗಿದೆ ಅಂತಂದರೆ ಯು ಪಿ ಎಸ್ ಸಿ ಲೆವೆಲಲ್ಲೇ ಕೇಳ್ತಿದ್ದಾರೆ, ಪ್ರಿಲಿಮ್ಸ್ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು। ಸೊ ಲಾಸ್ಟ್ ಇಯರ್ ನೀವು ನೋಡಿದ್ರೆ ಎಸ್ ಎ ಪೇಪರಲ್ಲಿ ಆಪ್ಷನ್ನೇ ಇರಲಿಲ್ಲ, ಮುಂಚೆ ಎಲ್ಲ ನಾಲ್ಕು ಎಸೆ ಕೊಟ್ಬಿಟ್ಟು ಎರಡು ಬರೀರಿ ಅಂತಿದ್ರು, ಸೊ ಲಾಸ್ಟ್ ಇಯರ್ ಎರಡು ಎಸೆ ಕೊಟ್ಬಿಟ್ಟು ಅದಷ್ಟೇ ಬರೋಕ್ಕೆ ಹೇಳಿದರು। ಸೊ ಈ ಥರ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಆಗ್ತಿರುತ್ತೆ, ಹಾಗಾಗಿ ಕಾಂಪಿಟೇಷನ್ನು ಕೂಡ ಜಾಸ್ತಿ ಇದೆ, ಪೋಸ್ಟ್ಗಳು ಕಡಿಮೆ ಇರುತ್ತೆ, ಹಾಗಾಗಿ ನೀವು ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲಲ್ಲಿ
ಯು ಪಿ ಎಸ್ ಸಿ ಲೆವೆಲಲ್ಲಿ ಪ್ರಿಪೇರ್ ಆದರೆ ಒಳ್ಳೆಯದು. ನಾವು ನಮ್ಮ ಚಾನಲಲ್ಲಿ ಡೈಲಿ ಹಿಂದೂ ನ್ಯೂಸ್ ಪೇಪರ್ನ ಅನಲೈಸ್ ಮಾಡಿ ಹಾಕ್ತಿದ್ದೀವಿ. ಅದ್ರ ಸದ್ಯಕ್ಕೆ ನಾನು ಕನ್ನಡ ಮೀಡಿಯಮಲ್ಲಿ ಡಿಸ್ಕ್ರಿಪ್ಷನನ್ನು ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಿಮಗೇನಾದರೂ ಇಲ್ಲ ನಮಗೆ ಇಂಗ್ಲೀಷಲ್ಲೇ ಕಂಟೆಂಟನ್ನು ಕೊಡಿ, ಬಟ್ ನೀವು ಎಕ್ಸ್ಪ್ಲನೇಷನ್ನ ಕನ್ನಡದಲ್ಲಿ ಮಾಡಿರಿ ಅಂತ ಹೇಳೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂತಂದರೆ ತುಂಬ ಜನ ಕನ್ನಡ ಮೀಡಿಯಮಲ್ಲಿ ನಾನು ಕಂಟೆಂಟನ್ನು ಕೊಡ್ತಿದ್ರೋದ್ರಿಂದ ಅದು ರೀಚ್ ಆಗ್ತಿದೆಯೋ ಇಲ್ವೋ ಅನ್ನೋ ಒಂದು ಐಡಿಯಾ ನಮಗೆ ಬರ್ತಾ ಇಲ್ಲ. ಹಾಗಾಗಿ ಕನ್ನಡ ಬದಲು ಇಂಗ್ಲೀಷಲ್ಲೇ ಕಂಟೆಂಟ್ ಇರಲಿ ಮತ್ತು ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರ ಪಿ ಡಿ ಎಫ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ. ಸೊ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ನಮಗೆ ಆದರೆ ನಾವು ಪಿ ಐ ಬಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ, ಮತ್ತು ಹಿಂದೂ ಎಡಿಟೋರಿಯಲ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಹಾಗೆ ಏನು ಪಾಠವನ್ನು ಮಾಡಿರ್ತೀವೋ ವಿಡಿಯೋದಲ್ಲಿ ಅದರ ಪಿ ಡಿ ಎಫ್ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಮುಂದೇನು ಬುಕ್ ನೋಡೋದಾದರೆ, ನೀವು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೀರ ಅಂತಂದರೆ ಭಾರತದ ಆರ್ಥಿಕ ವ್ಯವಸ್ಥೆ, ಇದು ಹೆಚ್ ಆರ್ ಕೆ ಅವರು ಬರೆದಿರೋದು. ಸೊ ಇದನ್ನು ಎಕಾನಮಿಗೆ ನೀವು ರೆಫರ್ ಮಾಡ್ಬೋದು. ಮುಂದೆ ಬಂದುಬಿಟ್ಟು ಜಿಯೋಗ್ರಫಿ. ಜಿಯೋಗ್ರಫಿ ನೀವು ಮಕ್ಕಳೇ ಮೋರ್ ದೆನ್ ಎನಫ್. ನೀವು ಎನ್ ಸಿ ಆರ್ ಟಿ 11th ಆ್ಯಂಡ್ 12th ಸ್ಟ್ಯಾಂಡರ್ಡ್ ಓದಿದರೆ ಎಲ್ಲ ಅದರಲ್ಲಿದೆ. ಇದು 4 ಬುಕ್ಕು, 2 ಬುಕ್ಕು 11th ಸ್ಟ್ಯಾಂಡರ್ಡ್ದು, 2 ಬುಕ್ಕು 12th ಸ್ಟ್ಯಾಂಡರ್ಡ್ದು ಎನ್ ಸಿ ಆರ್ ಟಿ. ಸೊ ಇದನ್ನು ಓದಿದರೆ, ಬಟ್ ನೀವು ಓದಬೇಕು, ಒಂದು ರೀಡಿಂಗ್ ಆದರೂ ಕೊಡಬೇಕು ಫಸ್ಟು, ಸೆಕೆಂಡ್, ಥರ್ಡ್, ಮಿನಿಮಮ್ 3 ಅಥವಾ 4 ಸತಿ. ನಾನು ಇಲ್ಲಿ ಯಾವ್ಯಾವ ಬುಕ್ಕುಗಳನ್ನು ಹೇಳ್ತೀವೋ ಮಿನಿಮಮ್ 3 ಅಥವಾ 4 ಸತಿ ರಿವಿಷನ್ ಮಾಡಬೇಕು. ಆಗಾಗ ನಿಮ್ಮ ಬುಕ್ ಲಿಸ್ಟನ್ನು ಚೇಂಜ್ ಮಾಡಬೇಡಿ. ಒಂದು ವಿಷಯಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, 10 ಬುಕ್ಕನ್ನು ರೆಫರ್ ಮಾಡೋ ಬದಲು ಒಂದು ವಿಷಯಕ್ಕೆ ಒಂದು ಬುಕ್ಕನ್ನು 10 ಸತಿ ಓದಿ, ಆಯಿತಾ? ಕರ್ನಾಟಕ ಜಿಯೋಗ್ರಫಿ ಇಂಗ್ಲೀಷ್ ಮೀಡಿಯಂ ಬಂದುಬಿಟ್ಟು ರಂಗನಾಥ್ ಅವ್ರದ್ದು ಬುಕ್ ಇದೆ. ಮುಂದೆ ನಿಮಗೆ ಕನ್ನಡ ಮೀಡಿಯಮಲ್ಲಿ ಬೇಕಂದರೆ ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ, ಇವರು ಡಾಕ್ಟರ್ ರಂಗನಾಥ್ ಅವ್ರದ್ದೇ, ಇದು ಕನ್ನಡ ಮೀಡಿಯಮಲ್ಲಿದೆ. ಮುಂದೆ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂದರೆ ದ ಸೂಪರ್ ಬುಕ್, ಶಂಕರ್ ಐ ಎಸ್ ಅಕಾಡೆಮಿ. ಸೊ ಬೇಸಿಕ್ಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ, ಎಕಾಲಜಿ ಅಂತಂದ್ರೇನು, ನೀಚೆ ಅಂತಂದರೆ ಏನು, ಮತ್ತು ಬಯೋಡೈವರ್ಸಿಟಿ ಅಂತಂದರೆ ಏನು, ಫುಡ್ ಚೈನ್ ಬಗ್ಗೆ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಯಾವುದು, ನಮ್ಮ ಭಾರತದಲ್ಲಿ ಪರಿಸರದ ಬಗ್ಗೆ ಯಾವ್ಯಾವ ಕಾಯ್ದೆಗಳಿದ್ದಾವೆ, ಇದು ಇಂಗ್ಲೀಷ್ ಮೀಡಿಯಮಲ್ಲಿದೆ. ಸೊ ನಿಮಗೆ ಕನ್ನಡ ಮೀಡಿಯಮಲ್ಲಿ ಬೇಕಂತಂದರೆ ಭೈರಪ್ಪನವರು ಬರೆದಿರುವಂತಹ ಪರಿಸರ ಅಧ್ಯಯನ. ಮುಂದೆ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಪಿಟ್ಯೂ ಲೆಕ್ಸಿಕನ್ ಬುಕ್ ಇದೆ. ಇದ್ರ ಜೊತೆ ಕರೆಂಟ್ ಅಫೇರ್ಸಲ್ಲಿ ನೀವು ಕೇಸ್ ಸ್ಟಡಿ, ಆವಾಗವಾಗ ಯಾರ್ದೋ ಒಂದು ಕೇಸ್ನ ನೋಡ್ತಿರ್ತಾರೆ, ಕೆ ಎ ಎಸ್ ಅಧಿಕಾರಿ ಭ್ರಷ್ಟಾಚಾರದಿಂದ ಜೈಲಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಈ ಥರ ಕೆಲವೊಂದು ಕೇಸ್ ಸ್ಟಡಿ ಕೊಡ್ತಿರ್ತಾರೆ. ಅಥವಾ ಯಾರೋ ಒಬ್ಬರು ಆಫೀಸರ್ಸು ಡಿಸಾಸ್ಟರಲ್ಲಿ ವೇಷ ಮರೆಸಿಕೊಂಡು ಅಲ್ಲಿನ ಜನರಿಗೆ ಸಹಾಯ ಮಾಡ್ತಿದ್ರು, ಇದು ಒಂದು ಪಾಸಿಟಿವ್ ಎಕ್ಸಾಂಪಲ್. ಒಂದು ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ನೋಡ್ತಾನೆ ಇರ್ತೀರ ನ್ಯೂಸಲ್ಲಿ. ಸೊ ಈ ಥರ ಒಂದು ಬ್ಯೂರೋಕ್ರೆಟ್ ಇನ್ವಾಲ್ವ್ ಆಗಿರೋ ಯಾವ್ದಾದ್ರು ಕೇಸ್ ಇತ್ತಂತಂದರೆ ಅದನ್ನು ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ಸೊ ಈ ಬುಕ್ಕಲ್ಲೂ ಅಷ್ಟೇ, ಕೇಸ್ ಸ್ಟಡೀಸು ಸ್ವಲ್ಪ ಎಕ್ಸ್ಪ್ಲನೇಷನ್ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಪ್ಟಿಟ್ಯೂಡ್ ಬಗ್ಗೆ ಸಮಗ್ರವಾಗಿ ಕೊಟ್ಟಿದ್ದಾರೆ. ನೀವು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೀನಿ ಅಂತಂದರೆ ಪರಶುರಾಮ್ ಕಟ್ಟಿಮನಿಯವರು ಬರೆದಿರುವಂತಹ ನೈತಿಕ ಸಮಗ್ರತೆ ಅಭಿಕ್ಷಮತೆ. ಸೊ ನೈತಿಕ ಅಂತಂದರೆ ಎಥಿಕ್ಸ್, ಸಮಗ್ರತೆ ಅಂತಂದರೆ ಇಂಟಿಗ್ರಿಟಿ, ಅಭಿಕ್ಷಮತೆ ಅಂತಂದರೆ ಆ್ಯಪ್ಟಿಟ್ಯೂಡ್. ಸೊ ಮುಂದೆ ನೋಡೋದನ್ನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು. ಸೊ ಇದನ್ನು ಪುಷ್ಪೇಶ್ ಪಂತ್ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಇಲ್ಲ ನಮಗೆ ಈ ಬುಕ್ ಬೇಡ ಅಂತಂದರೆ ವಿಷನ್ ಐ ಎ ಎಸ್ ಅವರು ಪಿ ಟಿ 365 ಅಂತ ಕೊಡ್ತಾರೆ. ಇದು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇರುತ್ತೆ. ಸೊ ನಿಮಗೆ ಬೇಸಿಕ್ಸ್ ಗೊತ್ತಾಗಬೇಕು ಅಂದರೆ ಇಂಡಿಯಾ ನೇಪಾಳ್ ಬೇಸಿಕ್ಕಿಂದ ಗೊತ್ತಾಗಬೇಕು, ರಿಲೇಷನ್ಶಿಪ್ ಹೇಗಿದೆ, ಯಾವ್ಯಾವ ಪ್ರಾಜೆಕ್ಟ್ ಇದೆ, ಯಾವ್ಯಾವ ಕಮಿಟೀಸ್ನ ನಾವು ಮಾಡಿದ್ವಿ ಅಲ್ಲಿನ ರಿಲೇಷನ್ಶಿಪ್ನ ದೃಢಗೊಳಿಸಲು, ಅಥವಾ ಯಾವುದ್ಯಾವುದು ಕನ್ವೆನ್ಷನ್ಸ್ಗೆ ನಾವು ಸೈನ್ ಹಾಕಿದ್ದೀವಿ, ಅಥವಾ ನಮ್ಮ ಬಾರ್ಡರ್ ಹೇಗಿದೆ, ಅಥವಾ ಬಾರ್ಡರ್ ಫೋರ್ಸಲ್ಲಿ ನಾವು ಯಾವ ಮಿಲಿಟರಿ ಪ್ಯಾರಾಮಿಲಿಟರಿ ಫೋರ್ಸ್ನ ಇಂಪೋಸ್ ಮಾಡಿದ್ದೀವಿ. ಸೊ ಮುಂಚೆಯಿಂದ ಕಲ್ಚರಲ್ ಟೈಸ್ ಹೇಗಿದೆ, ಇಲ್ಲೂ ಬುದ್ಧಿಸಮ್ ಇದೆ, ಇಲ್ಲೂ ಬುದ್ಧಿಸಮ್ ಇದೆ, ಹಾಗಾದರೆ ಇಂಡಿಯಾ ಮತ್ತು ನೇಪಾಳದ ಕಲ್ಚರಲ್ ಟೈ ಹೇಗಿದೆ, ಇದು ಒಂದು ಎಕ್ಸಾಂಪಲ್ ಕೊಡ್ತಿರೋದು ನಾನು. ಆ ಥರ ಹಿಸ್ಟ್ರಿ ನೋಡೋದಾದರೆ ಈ ಬುಕ್ಕನ್ನು ರೆಫರ್ ಮಾಡಿ, ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಕನ್ನಡದಲ್ಲಿ ಓದ್ತಿದ್ದೀನಿ ಅಂತಂದರೆ ಹಾಲಪ್ಪನವರ ಅಂತಾರಾಷ್ಟ್ರೀಯ ಸಂಬಂಧಗಳು. ಮತ್ತು ಆ್ಯಪ್ಟಿಟ್ಯೂಡ್ ನಿಮ್ಮ ಪ್ರಿಲಿಮ್ಸಲ್ಲಿ ಕೇಳ್ತಾರೆ ಪೇಪರ್ 2 ಅಲ್ಲಿ. ಸೊ ಮೆಂಟಲ್ ಎಬಿಲಿಟಿ. ಸೊ ನೀವು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೀರಾ ಅಂತಂದರೆ ಮಂಜುನಾಥ್ ಬಾಡಗಿಯವ್ರನ್ನ ರೆಫರ್ ಮಾಡಿ, ಇಲ್ಲಾಂತಂದರೆ ಜನ್ರಲ್ ಮೆಂಟಲ್ ಎಬಿಲಿಟಿ, ಇವರು ದಿಶಾ ಪಬ್ಲಿಕೇಷನ್ ಅವರು, ಇದು ಯು ಪಿ ಎಸ್ ಸಿ ಬೇಸಿಸ್ ಮೇಲೇ ಇದೆ. ಸೊ ಪರವಾಗಿಲ್ಲ, ಕೆ ಪಿ ಎಸ್ ಸಿಗೆ ಇದನ್ನು ರೆಫರ್ ಮಾಡಬಹುದು.
ಉಪಯುಕ್ತವಾಗಿದೆ ಬುಕ್. ಸೊ ಇಷ್ಟು ಬುಕ್ ಲಿಸ್ಟ್ ಆಫ್ ದ ಕೆ ಪಿ ಎಸ್ ಸಿ. ಸೊ ನಾನು ಯಾವೆಲ್ಲ ಬುಕ್ಗಳನ್ನು ಹೇಳಿದ್ದೀನಿ ಅದರನ್ನು ಆರ್ಡರ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನೋಟಿಫಿಕೇಷನ್ ಇನ್ನು ಏಪ್ರಿಲಲ್ಲಿ ಬರೋದು, ಜೂನಲ್ಲಿ ಬರೋದು ಅಂತ ಕೂತ್ಕೋಬೇಡಿ. ಎಷ್ಟು ಟೈಮ್ ಕಡಿಮೆ ಇದೆ ಅಂತಂದರೆ, ಯಾಕಂದರೆ ಸಿಲೆಬಸ್ ತುಂಬ ಹ್ಯೂಜ್ ಇದೆ. ಸೊ ಹಾಗಾಗಿ ನೀವು ಇವಾಗಲಿಂದನೇ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಬೇಕು. ಒಂದು ಬುಕ್ಕನ್ನು ಮಿನಿಮಮ್ 3 ಅಥವಾ 4 ಸತಿ, ಯಾಕಂತಂದರೆ ಪರೀಕ್ಷೆಯಲ್ಲಿ ನಿಮ್ಮ ಜ್ಞಾನ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ನೀವು ಯೋಚನೆ ಮಾಡ್ತಾ ಕೂರೋಕ್ಕಾಗಲ್ಲ. ಆಲ್ರೆಡಿ ಒಂದು ವಿಷಯಕ್ಕೆ ಏನಾದರೂ ಕ್ವೆಶನ್ ಕೇಳಿದರೆ ತಕ್ಷಣ ಯೋಚನೆ ಮಾಡಿ ಬರೆಯುವಂಥ ಕೆಪಾಸಿಟಿ ಇರಬೇಕು. ಒಂದು 5-6 ಪಾಯಿಂಟ್ಸ್ ಆದರೂ ನಿಮ್ಮ ತಲೆಯಲ್ಲಿ ಇರಬೇಕು. ಆಮೇಲೆ ಮಿಕ್ಕಿದ್ದಿನ ಬೇಕಾದರೆ ಅಲ್ಲೇ ಇನ್ಸ್ಟೆಂಟಾಗಿ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅದನ್ನು. ಸೊ ಅಲಾಂಗ್ ದಿಸ್ ಬುಕ್ಸ್ ಕರೆಂಟ್ ಅಫೇರ್ಸ್, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ರಿಲೇಟೆಡ್ ಯಾವುದೋ ಒಂದು ಸ್ಥಳ ಕರೆಂಟ್ ಅಫೇರ್ಸಲ್ಲಿ ಇತ್ತು ಅಂತಂದರೆ ಅದನ್ನು ತಕ್ಷಣ ನೋಟ್ಸಲ್ಲಿ ನಿಮ್ಮ ಹಿಸ್ಟ್ರಿ ಪಾರ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಯಾವುದಾದ್ರು ಒಂದು ಕಲೆ ಕರೆಂಟ್ ಅಫೇರ್ಸಲ್ಲಿ ಇದ್ದರೆ ನಿಮ್ಮ ನೋಟ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಆ ಕರೆಂಟ್ ಅಫೇರ್ಸ್ ಬೇಸಿಸ್ ಟಾಪಿಕ್ ಮೇಲೆ. ಸಿಮಿಲರ್ಲಿ ಎಲ್ಲ ವಿಷಯಕ್ಕೂ ಅಷ್ಟೇ, ಕರೆಂಟ್ ಅಫೇರ್ಸ್ ಎಕಾನಮಿ ಅಂತೂ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಜಾಸ್ತಿ ಕೇಳ್ತಾರೆ. ಬಟ್ ನಿಮಗೆ ಬೇಸಿಕ್ ಸ್ಟ್ರಾಂಗ್ ಆಗಿರಬೇಕು. ಲೈಕ್ ರೆಪೋ ರೇಟ್ ಅಂದರೆ ಏನು, ರಿವರ್ಸ್ ರೆಪೋ ರೇಟ್ ಅಂದರೆ ಏನು, ಬ್ಯಾಂಕ್ ರೇಟ್ ಅಂದರೆ ಏನು, SLR ಅಂದರೆ ಏನು, CRR ಅಂದರೆ ಏನು, ಮತ್ತು ಮನಿ ಮಾರ್ಕೆಟ್ ಅಂದರೆ ಏನು, ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು, ಬಜೆಟ್. ಸೊ ಇದೆಲ್ಲ ಬೇಸಿಕ್ಸ್. ಸೊ ನೀವು ಈ ಬೇಸಿಕ್ಸ್ನ ಸಂಜೀವ್ ವರ್ಮದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ರೆಫರ್ ಮಾಡಿ. ಅದು ಬಿಟ್ಟು ಕರೆಂಟ್ ಅಫೇರ್ಸಲ್ಲಿ ಏನಾದರೂ ಹೊಸ ಟರ್ಮ್ ಇದ್ದರೆ, ರೀಸೆಂಟಾಗಿ ನಾವು ನ್ಯೂಸ್ ಪೇಪರ್ ಮಾಡುವಾಗ ನೋಡಿದರೆ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಇತ್ತು. ಇದು ಯಾವ ಬುಕ್ಕಲ್ಲಿದೆ? ಯಾವ ಬುಕ್ಕಲ್ಲೂ ಇಲ್ಲ, ಸಂಜೀವ್ ವರ್ಮದಲ್ಲೂ ಇಲ್ಲ, ರಮೇಶ್ ಸಿಂಗಲ್ಲೂ ಇಲ್ಲ, ಬಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರಲ್ಲಿ ಇತ್ತು ಅಲ್ವಾ. ಸೊ ಹಾಗಾಗಿ ನ್ಯೂ ಟರ್ಮಿನಾಲಜೀಸ್ ಕರೆಂಟ್ ಅಫೇರ್ಸ್ ಬರ್ತಿರುತ್ತೆ, ಅದನ್ನು ಕೂಡ ನಿಮ್ಮ ನೋಟ್ಸಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಸೊ ಇಷ್ಟು ವಿಷಯವನ್ನು ನಿಮಗೆ ತಿಳಿಸ್ಬೇಕಿತ್ತು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸ್ಟಡಿ ವೆಲ್, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಸೊ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.